ಸಾಧನೆಗೆ ಅಂಗವೈಕಲ್ಯ ಅಡ್ಡಿಯಾಗಲ್ಲ ಎನ್ನುವ ಮಾತು ಕೇಳಿದ್ದೇವೆ. ಕೆಲವು ವಿಭಿನ್ನ ವ್ಯಕ್ತಿಗಳ ಸಾಹಸವನ್ನ ಕೇಳಿದ್ದೇವೆ. ಅಂತ ವಿಭಿನ್ನ ವ್ಯಕ್ತಿಗಳ ಸಾಲಿನಲ್ಲಿ ಇಲ್ಲೊಬ್ಬ ಪುಟ್ಟ ಪೋರ ಎದ್ದು ಬಂದಿದ್ದಾನೆ. ಹೌದು, ಹುಟ್ಟಿನಿಂದಲೇ ಕೈಗಳೇ ಇಲ್ಲದ ಪೋರನೊಬ್ಬ ಕಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿರುವುದು ಈಗ ರಾಜ್ಯದ ಗಮನ ಸೆಳೆದಿದೆ. ಇದಕ್ಕೆ ಕಾರಣವಾಗಿದ್ದು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಮಾಡಿದ ಒಂದು ಟ್ವೀಟ್. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕೌಶಿಕ್ ಎನ್ನುವ ಹುಡುಗ ನೆಲದಲ್ಲಿ ಕುಳಿತು ಕಾಲಿನಲ್ಲಿ ಪರೀಕ್ಷೆ ಬರೆಯುತ್ತಿರುವ ಚಿತ್ರವನ್ನ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ತನ್ನ ಟ್ವಿಟರ್ ಖಾತೆಯಲ್ಲಿ ಹಾಕಿದ್ದಾರೆ. ಇಂಥವರು ಬದುಕಿನ ಸಾರ್ಥಕತೆಯನ್ನ ಬಿಂಬಿಸುತ್ತಾರೆ, ಸಮಾಜದಲ್ಲಿ ಆತ್ಮವಿಶ್ವಾಸದ ಬದುಕನ್ನ ಸಮರ್ಥಿಸುತ್ತಾರೆ ಎಂದು ಸಚಿವರು ಅಭಿಮಾನ ವ್ಯಕ್ತಪಡಿಸಿದ್ದಾರೆ. ವಿಶೇಷ ಅಂದರೆ ಬಂಟ್ವಾಳಪೇಟೆಯ ರಾಜೇಶ್ ಆಚಾರ್ಯ, ಜಲಜಾಕ್ಷಿ ಎಂಬ ಬಡ ದಂಪತಿಯ ಪುತ್ರನಾಗಿರುವ ಕೌಶಿಕ್ ಹುಟ್ಟಿನಿಂದಲೇ ಅಂಗವಿಕಲ. ಹಾಗಂತ ತನ್ನ ವೈಕಲ್ಯತೆಯಿಂದ ಆತ ಹೆತ್ತವರಿಗೆ ಹೊರೆಯಾಗಿಲ್ಲ. ತನ್ನ ವೈಕಲ್ಯತೆಯನ್ನ ಮೆಟ್ಟಿ ನಿಂತು ಹೆತ್ತವರೇ ಬೆರಗಾಗುವ ರೀತಿ ಸಾಧನೆ ಮೆರೆದಿದ್ದಾನೆ. ಕೈಯಿಲ್ಲ ಎಂದು ನೊಂದುಕೊಳ್ಳುವ ಬದಲು ಕೈಗಳಿದ್ದವರೇ ನಾಚುವ ರೀತಿ ಪ್ರತಿಭೆ ತೋರಿದ್ದಾನೆ. ಶಾಲೆಗಳಲ್ಲಿ ಡಾನ್ಸ್ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಸಾಧನೆ ಮೆರೆದಿದ್ದಾನೆ. ಕೈಯ ಬದಲು ಕಾಲು ಇದೆಯಲ್ಲ, ತನಗೆ ಕಾಲೇ ಎಲ್ಲವೂ ಅನ್ನುವ ರೀತಿ ಕಾಲ್ಚಲಕ ತೋರಿದ್ದಾನೆ. ಕ್ರಿಕೆಟ್ ಆಟದಲ್ಲಿ ಕೈಯಲ್ಲಿಯೇ ಬೌಲ್ ಮಾಡುವುದು ಬೆರಗು ಹುಟ್ಟಿಸುತ್ತದೆ. ಬ್ಯಾಟ್ಸ್ಮ್ಯಾನ್ ಹೊಡೆದ ಚೆಂಡನ್ನ ಕಾಲಿನಲ್ಲಿಯೇ ಹಿಡಿಯುವುದು ಕೈಗಳಿರುವ ಯುವಕರನ್ನೇ ನಾಚಿಸುತ್ತೆ. ಕೈ ಇಲ್ಲದಿದ್ದರೂ ಮನೆಯ ಎದುರಿನಲ್ಲಿ ಹರಿಯುತ್ತಿರುವ ನೇತ್ರಾವತಿ ನದಿಯಲ್ಲಿ ಈಜಾಡಿ ಸಾಹಸ ತೋರುತ್ತಾನೆ. ಕಾಲಿನಲ್ಲಿ ನೃತ್ಯ ಮಾಡುತ್ತಲೇ ಬಾಯಲ್ಲಿ ಚಾಲಾಕಿ ತೋರುವ ಈತನ ಡಾನ್ಸ್ ಕಂಡರೆ ಹುಡುಗನಿಗೆ ವೈಕಲ್ಯತೆ ಇದೆಯೆಂದು ಅನಿಸುವುದೇ ಇಲ್ಲ. ಈ ಬಾರಿ ಕೊರೋನಾ ಸಂಕಷ್ಟದ ಮಧ್ಯೆ ವಿದ್ಯಾರ್ಥಿಗಳೆಲ್ಲ ಆತಂಕದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿದ್ದರೆ ಯಾರದೇ ಸಹಾಯ ಪಡೆಯದೆ ನೆಲದಲ್ಲಿ ಕುಳಿತು ಪರೀಕ್ಷೆ ಬರೆಯುತ್ತಿರುವ ಈ ಪೋರ ಕೌಶಿಕ್ನದ್ದು ಅಗಣಿತ ಆತ್ಮವಿಶ್ವಾಸ, ಅಪ್ರತಿಮ ಪ್ರತಿಭೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ನೋಡ್ತಾ ಇರಿ ಮ್ಯಾಂಗ್ಳೂರ್ ಮಿರರ್.